ಎಲ್ಲರಿಗೂ ನಮಸ್ಕಾರ। ಭಾಗ್ಯಲಕ್ಷ್ಮಿ ಯಾಕೆ ವಿಶೇಷ ಅಂದರೆ ಈಗೊಂದು ತಲೆಮಾರು ದೊಡ್ಡಪ್ಪ ದೊಡ್ಡಮ್ಮ ಅತ್ತೆ ಮಾವ ಇವನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಜಸ್ಟ್ ಒಂದು ಹ್ಯಾಂಟು ಇವರೆಲ್ಲ ಬಂದು ಹೋಗ್ಬಿಟ್ಟಿದ್ದಾರೆ, ಕಸಿನ್ಸ್ ಎಲ್ಲ ಬಂದು ಹೋಗ್ಬಿಟ್ಟಿದ್ದಾರೆ. ಇದರಲ್ಲಿ ಮೇಯ್ನಾಗಿ ದೊಡ್ಡಮ್ಮ ಅಂದರೆ ಏನು, ದೊಡ್ಡಪ್ಪ ಅಂದರೆ ಏನು, ಅತ್ತೆ ಅಂದರೆ ಏನು, ಮಾವ ಅಂದರೆ ಏನು, ಇವರೆಲ್ಲ ನಮ್ಮ ಕಣ್ಣು ಮುಂದೆ ಎದ್ದು ಕಾಣಿಸ್ತಾ ಹೋಗ್ತಾರೆ. ಅಂದರೆ ಈ ಒಂದು ತಲೆಮಾರಿಗೆ ಇದು ತುಂಬ ಅವಶ್ಯಕ ಅಂತ ನನಗನ್ಸುತ್ತೆ. ಅಂದರೆ ನಾವು ಬೆಳೆದಿದ್ದು ಅದೇ ಒಂದು ವಾತಾವರಣದಲ್ಲಿ, ಬಟ್ ಈಗ ನನ್ನ ಮಕ್ಕಳು ಅಥವಾ ಈ ಒಂದು 2010-15 ಆದಮೇಲೆ ಅವೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ ಅಂತ ಇದೆಲ್ಲ ಇದು ಮರೆತರೆ ಒಂದು ಸಂಸ್ಕೃತಿ ಅದೊಂದು ಎಲ್ಲೋ ಕಳೆದೋಗ್ಬಿಡುತ್ತೆ ಅಂತ. ಇದೊಂದು ಸೀರಿಯಲಲ್ಲಿ ಒಂದು ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ಇವರೆಲ್ಲ ನಮ್ಮ ಕಣ್ಮುಂದೆ ಬರ್ತಾರೆ. ಇದನ್ನು ನೋಡಿದವ್ರಿಗೆ ಅಥವಾ ದಿನ ವೀಕ್ಷಣೆ ಮಾಡೋರಿಗೆ ಒಂದು ನಮ್ಮ ಅಮ್ಮ ಆಗ್ಬೋದು, ಒಂದು ದೊಡ್ಡಮ್ಮ ಆಗ್ಬೋದು, ನಮ್ಮ ಸುತ್ತಮುತ್ತ ಎಲ್ಲ ಸಂಬಂಧಗಳಿಗೂ ಒಂದು ಇದು ನಮ್ಮ ಸೀರಿಯಲ್ ಅಂತ ಅನಿಸುತ್ತೆ. ಒಂದು ಹಳೆ ತಲೆಮಾರಿಗಂತೂ ಖಂಡಿತ ನಮ್ಮ ಸೀರಿಯಲ್ ಅಂತ ಅನಿಸುತ್ತೆ. ಹೊಸ ತಲೆಮಾರಿಗೆ ಹಿಂಗಿತ್ತಲ್ಲ ಹೌದು ಹಿಂಗಿದ್ರಲ್ಲ ಅಂತ ಖಂಡಿತ ಅನಿಸುತ್ತೆ. ಈ ಕಾರಣಕ್ಕೋಸ್ಕರ ಭಾಗ್ಯಲಕ್ಷ್ಮಿ ತುಂಬ ವಿಶೇಷ. ನಿರ್ಮಾಪಕರಿಗೊಂದು ಪ್ರಶ್ನೆ. ಜಯಮಾತಾ ಕಂಬೈನ್ಸ್ ಅಂದ ತಕ್ಷಣ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಮೊದಲಿಗೆ ಆ ಪ್ರೊಡಕ್ಷನ್ ಹೌಸ್ ಅಂದ ತಕ್ಷಣ ಒಂದು ಕಂಫರ್ಟ್ ಝೋನ್ಗೆ ಬಂದುಬಿಡ್ತಾರೆ. ಆ ಲೆವೆಲ್ ರೆಸ್ಪೆಕ್ಟ್ ಇದೆ ಆ ಪ್ರೊಡಕ್ಷನ್ ಹೌಸ್ ಮೇಲೆ. ಸೊ ಭಾಗ್ಯಲಕ್ಷ್ಮಿ ಹೊಸ ಧಾರಾವಾಹಿ ಲಾಂಚ್ ಆಗ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇದು ತುಂಬ ಸಂತೋಷದ ವಿಷಯ. ಹೀಗೆ ಈ ನ್ಯೂಸ್ ಆಚೆ ಇದೆ ಅಂದರೆ ನಾವು ಕೂಡ ಎಷ್ಟು ಕಂಫರ್ಟಬಲ್ ಆಗಿ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ, ಹಾಗೆ ನಮ್ಮ ಟೀಮ್ ಕೂಡ ಹಾಗೆ ಅವ್ರನ್ನೆಲ್ಲ ನೋಡ್ಕೋತಾರೆ. ನಮ್ಮ ಟೆಕ್ನಿಷಿಯನ್ಸು ಹಾಗೆ ಕಲರ್ಸ್ ಅವರು ತುಂಬ ಸಪೋರ್ಟಿವ್ ಆಗಿ ನಮ್ಮ ಜೊತೆ ಮೋರ್ ಲೈಕ್ ಕೊಲ್ಯಾಬ್ರೇಷನ್ ಅಂತ ಹೇಳ್ಬೋದು. ಯಾವಾಗಲೂ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ನಾವು ಇಲ್ಲಿವರೆಗೂ ಪ್ರತಿಯೊಂದು ಪಾತ್ರ ಆಗಿರ್ಬೋದು, ಪ್ರತಿಯೊಂದು ಸೆಂಟೆನ್ಸ್ ಆಫ್ ಈಚ್ ಸ್ಟೋರಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ನಾವು ಕೊಲ್ಯಾಬ್ರೇಟ್ ಆಗಿ ನಾವು ಮುಂದಕ್ಕೆ ಬಂದಿದ್ದೀವಿ ಇಲ್ಲಿವರೆಗೂ. ಆ್ಯಂಡ್ ಕಲರ್ಸ್ ಅವ್ರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅದರಿಂದಾಗಿ ವಿ ಕುಡ್ ಆಲ್ಸೋ ಆಪರೇಟ್ ಇನ್ ದ ರೈಟ್ ಸೆನ್ಸ್ ಅಂತ ಹೇಳ್ಬೋದು. ಇನ್ನೇನಾದರೂ ಇದೆಯಾ? ಇದು ನನ್ನ ಫಸ್ಟ್ ಟೈಮ್, ಸೊ ಐ ಡೋಂಟ್ ನೋ. ಇನ್ನೇನಾದರೂ ಪ್ರಶ್ನೆ? ಪ್ರೊಮೋ ಈಗ ನೀವು ನೋಡಿರ್ತೀರಾ, ನೀವು ಆಸ್ ಅ ಆಡಿಯನ್ಸ್ ನೋಡಿರ್ತೀರಾ, ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ? ಹೌದು, ನಾನು ಸೆಕೆಂಡ್ ಪ್ರೊಮೋ ನೋಡಿದಾಗ ಜಯದೇವ್ಗೆ ಹೇಳಿದೆ ಇಟ್ಸ್ ಬುಲ್ಸಾಯ್ ಅಂತ. ಯಾಕಂದರೆ ಸುಷ್ಮಾ ಅವ್ರ ಕ್ಯಾರೆಕ್ಟರ್ ಇದೆಯಲ್ಲ, ಭಾಗ್ಯ ಕ್ಯಾರೆಕ್ಟರ್, ಅದು ಪ್ರತಿಯೊಂದು ಹೆಂಗಸು ಅದನ್ನ ಅದಕ್ಕೆ ರಿಲೇಟ್ ಮಾಡ್ಕೋಬಹುದು. ಯಾಕಂದ್ರೆ ಅವಳ ಆಚೆ ಏನೇ ಇರ್ಬೋದು, ಒಂದು 100 ಪೀಪಲ್ನ ಮ್ಯಾನೇಜ್ ಮಾಡಿಕೊಂಡು ಅಲ್ಲಿ ಬಾಸ್ ಆಗಿರ್ಬೋದು, ಬಟ್ ಮನೆಗೆ ಬಂದಾಗ ಶಿ ಹ್ಯಾಸ್ ಟು ಬ್ಯಾಲೆನ್ಸ್ ದಟ್ ಪೀಸ್. ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಾಗ ಆಚೆ ಅವಳು ತುಂಬಾ ಆರ್ಗನೈಸ್ಡ್ ಆಗಿರ್ತಾಳೆ, ಯಾಕಂದ್ರೆ ಶಿ ನೋಸ್ ಹೌ ಟು ಬ್ಯಾಲೆನ್ಸ್ ಎವ್ರಿಥಿಂಗ್. ಸೊ ದಟ್ ಇಸ್ ಅ ಕ್ಯಾರೆಕ್ಟರ್ ಭಾಗ್ಯಾಸ್. ಅದನ್ನ ಪ್ರತಿಯೊಂದು ಹೆಂಗಸು ರಿಲೇಟ್ ಮಾಡ್ಕೋಬೋದು. ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ತಾಯಿ ಆಗಿರ್ಬೋದು, ನಮ್ಮ ಮುಂದಕ್ಕೆ ಬರೋ ಮಕ್ಕಳಾಗಿರ್ಬೋದು, ಎಲ್ಲರೂ ಅದನ್ನು ರಿಲೇಟ್ ಮಾಡ್ಕೋಬೋದು. ದಟ್ ಈಸ್ ದ ಕೈಂಡ್ ಆಫ್ ಸ್ಟೋರಿ ದಿಸ್ ಇಸ್. ಆ್ಯಂಡ್ ಈ ಸ್ಟೋರಿ ಕಲರ್ಸಿಂದ ನಮಗೆ ಜಯ ಹಾಗೂ ಜೆ ಡಿ ಅವರು ಇದನ್ನು ಅಪ್ರೋಚ್ ಮಾಡಿದಾಗ ವಿ ಸೆಡ್ ಡೆಫಿನೆಟ್ಲಿ ವಿ ಶುಡ್ ಟೇಕ್ ದಿಸ್ ಅಪ್, ಬಿಕಾಸ್ ಒಂದು ತುಂಬ ಚೆನ್ನಾಗಿರೋ ಕಾಂಟೆಂಟ್ ಇದೆ ಅದರಲ್ಲಿ. ಆ್ಯಂಡ್ ವೆರಿ ಬ್ಯೂಟಿಫುಲ್ಲಿ ಒಂದು ರಿಲೇಷನ್ಶಿಪ್ಸ್ ಇದೆ, ಅಕ್ಕ ತಂಗಿದಾಗಿರ್ಬೋದು, ಅಥವಾ ನೀವು ನೋಡಿದಾಗೆ ಪದ್ಮಜರಾವ್ ಹಾಗೂ ಭಾಗ್ಯದ ರಿಲೇಶನ್ಶಿಪ್ ಅತ್ತೆ ಸೊಸೆ ಆಗಿರ್ಬೋದು, ಬಟ್ ಆಕ್ಚುಲಿ ಅತ್ತೆಗೆ ಒಂದು ಪ್ರೀತಿ ಇರುತ್ತೆ ಅವ್ರ ಸೊಸೆ ಮೇಲೆ. ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ರಿಲೇಶನ್ಶಿಪ್. ಸೊ ಪ್ರತಿಯೊಂದು ರಿಲೇಶನ್ಶಿಪ್ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ ಆಗಿರ್ಬೋದು, ತುಂಬ ಯೋಚನೆ ಮಾಡಿ ಜಯ ಬರ್ದಿದ್ದಾರೆ ಇದಕ್ಕೆ. ಹಾಗೆ ಹಾಗೆ ನಮ್ಮ ಡೈರೆಕ್ಟರ್ಸ್ ತುಂಬ ಚೆನ್ನಾಗಿ ಅದನ್ನು ಟೇಕಿಂಗ್ಸ್ ತಗೊಂಡು ಹೋಗಿದ್ದಾರೆ. ಇಟ್ಸ್ ವೆರಿ ಯುನೀಕ್. ಹಾಗೆ ಕ್ಯಾಮ್ರಾಮ್ಯಾನ್ ಅವರು ಅಷ್ಟೇ, ರೋಗಿ ಅವರು ತುಂಬ ಚೆನ್ನಾಗಿ ಅದನ್ನು ಏನೋ ಲೈಟಿಂಗ್ ಸೆಟಪ್ ಮಾಡಿ ತುಂಬ ಚೆನ್ನಾಗಿ ಅದನ್ನು ಪೋರ್ಟ್ರೇ ಮಾಡಿದ್ದಾರೆ. ನಮ್ಮ ಎಡಿಟರ್ ಮಲ್ಲೇಶ್ ಅವರು ಕೂಡ ತುಂಬ ಚೆನ್ನಾಗಿ ಅದನ್ನು ಏನೋ ವಿತ್ ರೈಟ್ ಮ್ಯೂಸಿಕ್, ವಿತ್ ದ ರೈಟ್ ಬ್ಯಾಲೆನ್ಸ್, ಎಲ್ಲನೂ ತುಂಬ ಚೆನ್ನಾಗಿ ಒಂದು ಬ್ಯಾಲೆನ್ಸ್ಡ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು ಇದನ್ನು. ಆ್ಯಂಡ್ ವಿ ಆರ್ ಸೋ ಹ್ಯಾಪಿ. ಇದು ನಮಗೆ ಇದು ಈ ಚಾನ್ಸ್ ಸಿಕ್ತಲ್ಲ ಜಯಮಾತಾಗೆ ಇದನ್ನು ಮುಂದುವರಿಸೋಕ್ಕೆ ಅನ್ನೋದು ತುಂಬ ಸಂತೋಷ. ಸೊ ಥ್ಯಾಂಕ್ಸ್ ಟು ಎವ್ರಿವನ್. ಸೆಕ್ಯುಲರ್ ಟಿವಿ ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.